ಮಹಾರಾಷ್ಟ್ರದೊಳಗಡೆ ಗಡಿ ವಿವಾದವನ್ನು ಮುಂದಿಟ್ಕೊಂಡು ಅಲ್ಲಿ ಒಂದು ರಾಜಕಾರಣ ಮಾಡಲಿಕ್ಕೆ ಕೊಟ್ಟಿರುವಂಥ ಮಹಾರಾಷ್ಟ್ರದ ಜನಪ್ರತಿನಿಧಿಗಳು ಅಲ್ಲಿಯ ತಮ್ಮ ಕಾರ್ಯಕರ್ತರ ಮುಖಾಂತರ ಸರ್ಕಾರ ಮುನ್ನಿತ್ಕೊಂಡು ಇವತ್ತು ನಮ್ಮ ಸಾರಿಗೆ ಸಂಸ್ಥೆ ಕರ್ನಾಟಕದ ಬಸ್ಗಳ ಮೇಲೆ ಕಲ್ಲೊಗೆಯುವಂಥ ಕೆಲಸ, ಕರ್ನಾಟಕ ಬಸ್ಗಳಿಗೆ ಮಸಿ ಬೆಳೆಯುವಂಥ ಕೆಲಸವನ್ನು ಏನು ಮಹಾರಾಷ್ಟ್ರ ಸರ್ಕಾರ ಮಾಡಿಸ್ತಾ ಇದೆ, ಇದನ್ನು ನಾವು ಸಂಪೂರ್ಣವಾಗಿ ಖಂಡಿಸ್ತೀವಿ. ಯಾಕಂದ್ರೆ ನಮ್ಮ ಸಾರಿಗೆ ಸಂಸ್ಥೆಗಳು ಅವರು ಕೂಡ ಇಲ್ಲಿ ಬರ್ತಾವ, ನಾವ್ಯಾರೂ ಕೂಡ ಅದಕ್ಕೆ ಅಂತ ಕೆಲಸವನ್ನು ಮಾಡ್ಲಿಕ್ಕೆ ಕೊಟ್ಟಿಲ್ಲ. ಆದರೆ ಮಹಾರಾಷ್ಟ್ರ ಸರ್ಕಾರ ಮುಂದಿಟ್ಕೊಂಡು ಮಾಡ್ತಾ ಇದೆ ಅಲ್ಲ, ನಮಗೆಲ್ಲ ಒಂದು ಕಡೆ ನೋವಾಗ್ತಾ ಇದೆ. ಹಾಗಾಗಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಅವರ ಪ್ರತಿಕೃತಿಯನ್ನು ದಹನ ಮಾಡಿ ನಮ್ಮ ಹೋರಾಟವನ್ನು ಮಾಡ್ತಾ ಇದ್ದೀವಿ. ನಮ್ಮ ಜಿಲ್ಲೆ ಜನಪ್ರತಿನಿಧಿಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ, ಬೆಳಗಾವಿ ಗಡಿ ವಿಚಾರ ಸಂಬಂಧಪಟ್ಟಂಗೆ ನೀವು ಯಾರೂ ತುಟಿ ಬೀಸ್ತಾ ಇಲ್ಲ. ನೀವು ಕನ್ನಡಿಗರ ಮತವನ್ನು ಪಡ್ಕೊಂಡು ಕರ್ನಾಟಕ ಸರ್ಕಾರದ ಅಧಿಕಾರವನ್ನು ಅನುಭವಿಸ್ತಾ ಇದ್ದೀರಿ. ಹಾಗಾಗಿ ಗಡಿ ವಿಚಾರ ಸಂಬಂಧಪಟ್ಟಂಗೆ ನೀವೆಲ್ಲ ಮಾತಾಡ್ರಿ, ನಮ್ಮ ನಾಡಿನ ಪರವಾಗಿ ಮಾತಾಡಬೇಕು. ಅದಕ್ಕೊಂದು ಬಿಟ್ಟು ಏನೋ ನಾವು ನಾಡಿನ ಪರವಾಗಿ ಕನ್ನಡಿಗರ ಪರವಾಗಿ ಮಾತಾಡಿದ್ರೆ ಬೇರೆ ಭಾಷಿಕರು ನಮಗೆ ಮತಗಳನ್ನು ಹಾಕುವುದಿಲ್ಲ ಅಂತಂದು ನೀವೇನಾದರೂ ತಿಳ್ಕೊಂಡಿದ್ರೆ ನಾವು ಕೂಡ ಇನ್ನು ಜಾಗೃತಿ ಆಗಬೇಕಾಗತ್ತೆ. ಕನ್ನಡಿಗರು ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಬರುವಂಥ ಚುನಾವಣೆಯಲ್ಲಿ ನಾವು ಕೂಡ ಮನೆ ಮನೆಗೆ ಹೋಗಿ ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಮಾಡ್ತೀವಿ. ಮನೆ ಮನೆಗೆ ಹೋಗಿ